ಹಾಗೆ ವೀಕ್ಷಕರೇ ಗುರುಜಿ ಇವತ್ತು ಭೇಟಿ ಕೊಡುವ ಕಾರ್ಯಕ್ರಮದ ವಿವರವನ್ನು ಮತ್ತೊಮ್ಮೆ ತಿಳ್ಕೊಳ್ಳೋಣ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅರೇಕುರಹಟ್ಟಿ ಗ್ರಾಮಕ್ಕೆ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆ ಇವರು ಹಮ್ಮಿಕೊಂಡಿದ್ದಾರೆ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು. ಗುರುಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರುತ್ತೆ, ಹಾಗೆ ಗುರುಜಿ ಅವರಿಂದ ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇರುತ್ತೆ. ಗುರುಜಿ ಅವರು ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾ ಇದ್ದರೆ ತಾವು ಕೂಡ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಗುರುಜಿ ಅವ್ರ ಹತ್ರ ಮಾತಾಡಬೇಕಿತ್ತು. ನಾವು ಪೂರ್ಣಿಮಾ ಅಂತ ಮೇಡಮ್, ದಾವಣಗೆರೆ ಡಿಸ್ಟ್ರಿಕ್ಟಿಂದ. ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ ಪೂರ್ಣಿಮಾ ಅವರೇ? ನಮ್ಮ ಕುಟುಂಬದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಖಂಡಿತ ಗುರುಜಿ ಇದ್ದಾರೆ, ಮಾತನಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ವಿ ಗುರುಜಿ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾನೇ ಸಮಸ್ಯೆಗಳಿದೆ ಗುರುಜಿ. ಯಾವ ಸಮಸ್ಯೆ ನಿಮ್ಮ ಹತ್ರ ಹೇಳ್ಕೋಬೇಕು, ಯಾವ ಸಮಸ್ಯೆ ಹೇಳ್ಕೋಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. ಅಷ್ಟು ಗೊಂದಲದಲ್ಲಿ ಸಿಲುಕಿಬಿಟ್ಟಿದೀವಿ ನಾವು. ಹೇಳಮ್ಮ, ಮಾತಾಡು ತಾಯಿ. ನಾನು ಬಿ ಎಡ್ ಎಂ ಎಡ್ ಮಾಡ್ಕೊಂಡಿದ್ದೀನಿ ಗುರುಜಿ. ನಮ್ಗೆ ಸುಮಾರು ಸರಿ ಎಕ್ಸಾಮ್ ಟ್ರೈ ಮಾಡಿದೀನಿ, ಯಾವ್ದು ಕೆಲಸ ಸಿಕ್ಕಿಲ್ಲ ಗುರುಜಿ. ನಮ್ಮ ಯಜಮಾನ್ರು ಡ್ರೈವಿಂಗ್ ಕೆಲಸ ಮಾಡ್ತಾರೆ, ಅವರು ಒಂದಿನ ಮನೇಲಿ ಇರಲ್ಲ ಗುರುಜಿ. ಅಷ್ಟು ರೆಸ್ಟ್ ಇಲ್ದಂಗೆ ಕೆಲಸ ಮಾಡ್ತಾರೆ, ಆದ್ರೂ ನಮಗೆ ತಕ್ಕ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಗುರುಜಿ. ಆಮೇಲೆ ಜನರಿಂದ ತೀವ್ರ ನಿಂದನೆಗಳು, ಅವಮಾನ ಅಪಾದನೆಗಳು ಬರ್ತಾ ಇದಾವೆ ಗುರುಜಿ. ನಾವು ಯಾರ ಮನೆಗೂ ಹೋಗಲ್ಲ, ಯಾರ ಸುದ್ದಿಗೂ ಹೋಗಲ್ಲ ಗುರುಜಿ, ಆದ್ರೂ ನಮಗೆ ಅವಮಾನ ಮಾಡ್ತಾರೆ ಗುರುಜಿ. ನೋಡಮ್ಮ, ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರವಾಗು ನೀನ್ ಇಷ್ಟೊತ್ತು ಮಾತಾಡ್ತಾ ಇರ್ತಕ್ಕಂತಹ ನಿನ್ನ ಸ್ವರತರಂಗ ಮತ್ತು ಈಗಿನ ಮುಹೂರ್ತ ಬಲದ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸ ಈ ಸಮಸ್ಯೆಗಳು ನಿಮಗೆ ಹೀಗೆ ಕಟ್ಟಿಟ್ಟು ಬುತ್ತಿ ಇದು. ಬಹುಶಃ ಇನ್ನೊಂದು 9 ತಿಂಗಳು ನಿಮಗೆ ಈ ಸಮಸ್ಯೆ ಹೀಗೆ ಇರುತ್ತೆ. ಈ 9 ತಿಂಗಳು ದಾಟಿದ್ರೆ ಖಂಡಿತ ನೀನು ತುಂಬಾ ಚೆನ್ನಾಗಿರ್ತೀಯ, ಅಧೈರ್ಯ ಪಡುವಂಥದ್ದಿಲ್ಲ. ಯಾಕೆಂದ್ರೆ ನಿನ್ನ ಜಾತಕದಲ್ಲೂ ಸಹಿತ ಹೇಳಮ್ಮ, ಇವಾಗ ಪಿಯುಸಿ ಕಾಲೇಜ್ ಲೆಕ್ಚರ್ ಪೋಸ್ಟ್ ಮತ್ತೆ ಹೈಸ್ಕೂಲ್ ಟೀಚರ್ ಪೋಸ್ಟ್ ಕಾಲ್ ಆಗಿದೆ ಗುರುಜಿ. ಅಪ್ಲೈ ಮಾಡಿದ್ದೀನಿ ಗುರುಜಿ, ನನ್ಗೆ ಈ ಸರಿ ಏನಾದ್ರೂ ಅಪಾಯಿಂಟ್ ಆಗ್ಬೇಕಲ್ವಾ ಗುರುಜಿ, ಎರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ಪರವಾಗಿಲ್ಲ ಗುರುಜಿ. ಇಲ್ಲ ತಾಯಿ, ಈ ಬಾರಿ ನೀನ್ ಪ್ರಯತ್ನ ಪಟ್ರೆ ಖಂಡಿತ ನೀನ್ ಕಾರ್ಯಸಿದ್ಧಿ ಮಾಡ್ಕೊಳ್ತೀಯ. ಈ ಸತಿ ನಿನ್ಗೆ ಯೋಗ ಫಲ ಇದೆ, ಆದ್ರೂ 9 ತಿಂಗಳು ಅಂತ ಒಂದು ಒಳ್ಳೆ ಕಾಲ ಅಲ್ಲ, ಆದ್ರೂ ಪ್ರಸ್ತುತ ಟೈಮ್ ಚೆನ್ನಾಗಿರೋದ್ರಿಂದ ನೀನ್ ಪ್ರಯತ್ನ ಪಟ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ನೀನ್ ನಂಬಿರ್ತಕ್ಕಂತಹ ದೈವದ ಸಂಕಲ್ಪ ಮಾಡು, ಜೊತೆಗೆ ಒಂದು 11 ಶನಿವಾರ ನೀವು ಮತ್ತು ನಿಮ್ಮ ಪತಿದೇವರು ಇಬ್ರು ಸಹಿತ ಹತ್ತಿರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಬೆಲ್ಲದಚ್ಚಿನಲ್ಲಿ ಆರತಿ ಮಾಡಿ ಬನ್ನಿ. ಖಂಡಿತ ಸಾಕಷ್ಟು ಯಶಸ್ಸಾಗತ್ತೆ, ನೀನು ಅಂದ್ಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಪೂರ್ಣಿಮಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಕಾವೇರಿ ಅಂತ ಮೇಡಮ್. ಕಾವೇರಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾ ಗುಲ್ಬರ್ಗದಿಂದ ಮಾಡಿದ್ರು ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ಗುರುಜಿ ಅವ್ರ ಹತ್ರ. ಗುರುಜಿ ಇದ್ರೆ ಮಾತಾಡಿ. ಹಲೋ ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ ತಾಯಿ, ಹೇಗಿದ್ದೀರಿ? ಗುರುಜಿ ಆರಾಮದಿರಿ, ತಮ್ಮ ಪೊನ್ನಲಿಂತ ಆರಾಮ್ರಿ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಜಿ ನನಗೆ ಆರೋಗ್ಯದ ಸಮಸ್ಯೆ ಇದೆ ಗುರುಜಿ. ಏನ್ ಸಮಸ್ಯೆ ತಾಯಿ? ನನಗ ಬಿಳಿ ಕಾಮಾಲೆ ಆಗಿರತ್ಲಿ ಅಂದಾರೆ ಗುರುಜಿ. ಆಹಾ, ಅದ್ರಿಂದ ನನಗ ಪೂರ್ತಿ ಭಯ ಆಗಿದ್ರಿ ಗುರುಜಿ. 1 ತಿಂಗಳು 2 ತಿಂಗಳಿಂದ ನಾ ಮಾನಸಿಕವಾಗಿ ಕೂಗೋಗಿನ್ರಿ ಗುರುಜಿ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತನ? ಇಲ್ರಿ, ಅವ್ರು ನನಗ ಗರ್ಭಕೋಶದ ಗುರುಳಿ ಆಗಿವ್ರಿ ಗುರುಜಿ. ಆಹಾ, ಅದ್ರ ಸಲುವಾಗಿ ತಾವ್ ಒಂದ್ ಅನುಷ್ಠಾನ ಒಂದ್ 2-3 ಸಲ ತಮ್ಗ ಫೋನ್ ಮಾಡಿದ್ರಿ ಗುರುಜಿ. ತಾವ್ ಹೇಳಿರ್ತಕ್ಕಂತ ಕೆಲವೊಂದು ಅನುಷ್ಠಾನವನ್ನು ನಾ ಹಂಗೆ ದಿನ ಮನ್ಯಾಗ ಮಾಡ್ತಾನೆ ಇರ್ತೀನಿ ಗುರುಜಿ. ಆಹಾ, ಅದಕ್ಕೆ ಅದ ಹೇಳಿದಾಗ ತುಂಬೆ ಸೊಪ್ಪು, ಆಮೇಲೆ ದಾಳಿಂಬೆ ಸೊಪ್ಪು, ಆಮೇಲೆ ಬೇಲ್ನಣ್ಣಿನ ಸೊಪ್ಪು, ಇದನ್ನ ನೀವು ಕಷಾಯ ಮಾಡ್ಕೊಂಡು ಕುಡಿರಿ ಅಂತ ಹೇಳಿದ್ರು ಗುರುಜಿ ನನಗೆ. ಅವಾಗ ನರ್ಸರಿ ಪ್ಲಾನ್ ಅಲ್ಲಿ ಹೋಗಿ ಕೇಳಿದಾಗ ತುಂಬೆ ಗಿಡ ನನ್ ಸ್ವಲ್ಪ ನಮ್ ತುಂಬೆ ಗಿಡ ಒಂದ್ ನೋಡಿ ಇರ್ಲಿಲ್ರಿ, ಹೋದಾಗ ಬೇರೆ ಗಿಡ ಕೊಟ್ಟಿದ್ರು ಅವ್ರು. ಆದ್ರೆ ಇದೇ ತುಂಬೆ ಗಿಡ ಅಂತಾನೆ ತಗೊಂಡಿಲ್ರಿ ಗುರುಜಿ. ಆಮೇಲೆ ಮತ್ ಇಲ್ರಿ, ತುಂಬೆ ಗಿಡ ಬಂದವ ಶಿವಮೊಗ್ಗದಿಂದ ತರಿಸಿನಿ ಬಂದು ಐರಿ ಅಂದಾಗ ಆ ತುಂಬೆ ಗಿಡ ತಪ್ಪಲ ಅವೆಲ್ಲ ಸಪ್ಪನ್ನ ತಗೊಂಡಿನ್ರಿ. ಅದ 4 ವರ್ಷ ಐತ್ರಿ ಗುರುಜಿ, ಅವ್ ದಪ್ಪನೂ ಆಗಿಲ್ಲ, ಆಮೇಲೆ ಕರಗು ಕರಗಿಲ್ರಿ ಅವು. ಅದನ್ನ ತೋರಿಸ್ಕೋಬೇಕು, ಆಪರೇಷನ್ ಮಾಡ್ಕೋಬೇಕು. ಏಪ್ರಿಲ್ 11ನೇ ತಾರೀಕಿಗೆ ಹೋಗ್ಬೇಕು ಸ್ಕೂಲ್ ರಜಾ ಅಂತಂದೇ ಹೋದಾಗ್ರಿ, ಅವ್ರು ಟೆಸ್ಟ್ ಮಾಡಿದಾಗ ನಿಮ್ಗೆ ಬಿಳಿ ಕಾಮಾಲೆ ಆಗಿದೆ ತಿಂದೆ ಅಂದಾಗ್ರಿ ಗುರುಜಿ. ನಮ್ ಪೂರ್ತಿ ನನಗೆ ಜರ್ಜರಿತವಾಗಿ 15 ದಿನ ಬಸ್ ನಿಂತಿಲ್ಲ, ಏನಿಲ್ರಿ ಗುರುಜಿ.
ಈಗ ಬಿಳೆ ಕಾಮಾಲೆ ಅಂದ್ರೆ ನಿಮಗೆ ಯಾವ ಪ್ರಕಾರ ಇದೆ ಅದು ದೇಹದ ಹೊರಭಾಗದಲ್ಲಿ ತೋರಿಸ್ತಾ ಇದೆಯಾ ಇಲ್ಲರಿ ಅವರು ರಕ್ತ ಕಣದಲ್ಲಿ ಒಂದು ವೈರಸ್ ಬಿಳೆ ಕಾಮಾಲೆ ಎಚ್ಬಿಎಸ್ ಎಎಸ್ಡಿ ತುಂಬಾ ರವರಿತ್ಲೇ ಅಂದಾರೆ ಗುರು ಹಾ ಹಾ ಅದಕ್ಕೆ ಮತ್ತೆ ಅಲ್ಲಿ ವಿಜಯಪುರ ಆಸ್ಪತ್ರೆಗೆ ಹೋಗಿರಿ ಅವರಂದ್ರ ಏನು ಭಯಪಡೋ ಕಾರಣ ಇಲ್ಲ ಆರು ತಿಂಗಳು ಟ್ರೀಟ್ಮೆಂಟ್ ಇದೆ ಅಮ್ಮ ಕೆಲವರು ಆರು ತಿಂಗಳು ತನಕ ಇರ್ತದೆ ಆಮೇಲೆ ಹೋಗ್ತದೆ ನೀರೊಂದು ಇಂಜೆಕ್ಷನ್ ಅಲ್ಲಿ ಕೊಟ್ಟಿದ್ರಿ ತಗೊಂಡಿದ್ ಗುರುಜಿ ಇದು 80% ಹೋಗಿರ್ತದ ನೀ ಏನ್ ಭಯ ಪಡೋದ ಅವಶ್ಯಕತೆ ಇಲ್ಲ ಅಂತ ಅಂದಾರೆ ಗುರುಜಿ ಅದು ನನ್ನ ನಂಬಿಕೆ ನಿಮ್ಮೇಲ್ರಿ ಗುರುಜಿ ಸಂತೋಷ ತಾಯಿ ಒಳ್ಳೇದಾಗ್ಲಿ ನನ್ನ ನಂಬಿಕೆ ನಿಮ್ಮೇಲ್ರಿ ಅದಕ್ಕೆ ನನಗೆ ಏನಾದ್ರೂ ಪರಿಹಾರ ಇದ್ರೆ ತಿಳಿಸಿ ಇದರಿಂದ ಮುಕ್ತಿ ಮಾಡ್ರಿ ಗುರುಜಿ ನಾನು ಹೇಳ್ತಾ ಇದ್ದೀನಿ ಕೇಳಮ್ಮ ಇದರಿಂದ ನೀನು ಭಯಬಿಡಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ್ಯಲ್ಲ ನಿನ್ನ ನಂಬಿ ನಿನ್ನ ಗುರುಗಳನ್ನು ನಂಬಿರೋದ್ರಿಂದ ನೀನು ಖಂಡಿತ ಇದರಲ್ಲಿ ನೀನು ಪಾಸ್ ಆಗ್ತೀಯ ಈ ಸಮಸ್ಯೆಯಿಂದ ಹೊರಬರ್ತೀಯ ನನಗೆ ವಿಶ್ವಾಸದಲ್ಲಿ ಗುರುಜಿ ತಮ್ಮೇಲ ಖಂಡಿತ ನಾನು ಹೇಳ್ತಾ ಇದ್ದೀನಿ ಈ ಸಮಸ್ಯೆಯಿಂದ ಈ ರೋಗದಿಂದ ನೀನು ಹೊರಗಡೆ ಬರ್ತೀಯ